ಅದ್ರ ಬಗ್ಗೆ ಆಡಿಟರ್ ಅಬ್ಜೆಕ್ಷನ್ ಮಾಡ್ತಾರೆ. ಆಡಿಟ್ ಅಬ್ಜೆಕ್ಷನ್ ಮಾಡಿದ್ದನ್ನು ನಾವು ಇಲ್ಲಿ ಪರಿಶೀಲನೆ ಮಾಡ್ತೀವಿ. ಅದು ಸಮರ್ಪಕವಾದ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಬಿಡ್ತೀವಿ, ಇಲ್ಲ ಅಂದರೆ ಅದನ್ನು ಫರ್ದರ್ ರೆಕಮೆಂಡೇಷನ್. ಆ ಥರ ಇವತ್ತು ಇದ್ದಿದ್ದು ಅಷ್ಟೇ, ಅಜೆಂಡಾ ಪ್ರಕಾರ ಇವತ್ತು ಹೋದ್ವಿ. ಜೊತೆಯಲ್ಲಿ ಇವತ್ತು ಎಲ್ಲ ಸದಸ್ಯರೆಲ್ಲ ಬಂದಿದ್ರಲ್ಲ, ಮೂರನೇ ಅಲೆ ಬಗ್ಗೆ, ಎರಡನೇ ಅಲೆಯಲ್ಲಿ ಆಗಿರ್ತಕ್ಕಂಥದ್ರ ಬಗ್ಗೆ, ಇನ್ನೂ ಅನೇಕ ವಿಚಾರಗಳನ್ನು, ಮತ್ತು ಕೆಲವು ಇಲ್ಲೇ ಸ್ಪಾಟಲ್ಲೆಲ್ಲ ಸದಸ್ಯರೆಲ್ಲ ಕೂಡ ಪ್ರಶ್ನೆಗಳು, ಮತ್ತು ಅವರಿಗೆ ಕೆಲವೆಲ್ಲ ಕೇಳಿದರು, ಇನ್ಫಾರ್ಮೇಷನ್ಸ್ ಕೇಳಿದರು. ಅದಕ್ಕೆಲ್ಲ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಏನು ಗೊತ್ತಿದೆಯೋ ಅದನ್ನು ಹೇಳಿದ್ದಾರೆ. ಉಳಿದಿರ್ತಕ್ಕಂಥದ್ದು ಮುಂದಿನ ವಾರ ಅಥವಾ ಇನ್ನು 15 ದಿವಸಕ್ಕೆ ಹಾಕ್ಕೊಳ್ತೀವಿ. ಅವತ್ತು ಮತ್ತು ಇದೆಲ್ಲ ಡೀಟೇಲ್ ಆಗಿ ಎಲ್ಲ ಮಾತಾಡ್ತೀವಿ. ಸರ್, ಈಗ ಒಂದು ಇದೆ, ಸರ್ಕಾರ ಹೇಳಿರುವಂಥದ್ದು ಕೇವಲ 50,000 ಸಾವಾಗಿದೆ ಅಂತ. ಆದರೆ ಈಗಾಗಲೇ ಎಲ್ಲ ಸುಮಾರು 300,000 ಡೆತ್ ರಿಪೋರ್ಟ್. ಈಗ ಅದ್ರ ಬಗ್ಗೆ ಕೂಡ ಈಶ್ವರ್ ಖಂಡ್ರೆ ಅವರು ಅದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ. ಅದನ್ನು ಮುಂದಿನ ವಾರ ತಗೊಳ್ತೀವಿ, ಮುಂದಿನ ವಾರ ತಗೊಳ್ತೀವಿ. ಯಾವುದೂ ಇಲ್ಲ, ಮೂಲನೂ ಇಲ್ಲ, ಇಲ್ಲ ಇಲ್ಲ, ಯಾವುದೂ ಇಲ್ಲ. ಇದೆಲ್ಲ ಏನಾಗಿದೆ, ನಿಮಗೆ ಬರೀ ಬಿ ಜೆ ಪಿ ಅವ್ರ ಮೇಲೆ ಹೇಳಿ ಹೇಳಿ ಬೇಜಾರಾಗೋಗಿತ್ತು, ಅದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ನೀವು ನಮ್ಮ ಬಗ್ಗೆ ತಿರುಗಿಸಿದ್ರೆ ಅಷ್ಟೇ. ಎಲ್ಲೋ ಒಂದು 3 ಜನ ಕೂತ್ಕೊಂಡು ಕಾಫಿ ಕುಡಿದ್ಬಿಟ್ರೆ ನೀವು ಅದಕ್ಕೆ ನೀವು ಬಣ್ಣ ಹಚ್ಚಿಬಿಟ್ರೆ ಹೆಂಗೆ? ನೀವು ಎಲ್ಲ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಡೆಲ್ಲಿಗೆ ಹೋಗ್ತಾರೆ, ಅಯ್ಯೋ ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ. ಈಗ ಈಗ ಈ ಮುಂದಿನ ಇನ್ನು ಒಂದು 1.5 ವರ್ಷ ಎಲೆಕ್ಷನ್ ಅಲ್ವಾ, 1.5 ವರ್ಷ ಎಲೆಕ್ಷನ್ ಆದಮೇಲೆ ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಶಾಸಕರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಲ್ವಾ. ಅಷ್ಟು ಬಿಟ್ಟರೆ ಬೇರೆ ಏನು?